नमस्कार न्यूज़ एट फोर स्वागत नानु नविता जैन डीके शिवकुमार कनकपुर ब्लू फिल्म तोरिस्तिद्द 100 रूपायिगे डीकेशि ब्लू फिल्म तोरिस्ता इद्द अंत हेळि डीके शिवकुमार विरुद्ध साहुकार रमेश आरोपवन्न माडिदारे 100 रूपायिगे डीकेशि ब्लू फिल्म तोरिस्ता इद्द अन्नुव गंभीर आरोपवन्न माडिदु डीकेशि सीडी इट्कोंडे राजकारण माड्तारे ई डीके शिवकुमार मोदलु एल्लिद्रु ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಿ ರಮೇಶ್ ಜಾರಕಿಹೊಳಿ ಡಿಕೆಶಿ ವಿರುದ್ಧ ಹರಿಹಾಯ್ದಿದ್ದಾರೆ ಕಾಂಗ್ರೆಸ್ ಪಕ್ಷದ ಸವಾಲು ಇದೆ ಇಂತ ಸಿಡಿ ಗ್ಯಾಂಗ್ನ ಬ್ಲ್ಯಾಕ್ಮೇಲರ್ನ ಇಂತ ಫ್ರಾಡ್ನ ಇಟ್ಕೊಂಡು ರಾಜಕೀಯ ಮಾಡ್ತೀರಾ ಪಕ್ಷ ಯಾರೇ ಬರಬಹುದು ರಾಜಕಾರಣ ಜನ ಜನತೆನಲ್ಲೇ ತಿಮ್ಮ ಕೊಟ್ಟಂತ ಜನ ಹೋಟಕರ ನಿರ್ಣಯ ಹೋತಾರ ಬಿಜೆಪಿ ಕಾಂಗ್ರೆಸ್ ಬೇರೆ ನಾ ತಪ್ಪು ಏನಾರ ಅಕಸ್ಮಾತ್ ಇಂತ ಸಿಡಿ ಮಾಸ್ಟರ್ ಅಧಿಕಾರಿ ಪರಿಸ್ಥಿತಿ ರಾಜ್ಯದ ಅವ್ರ ಜೀವನ ಅವನ್ ಹಿಂದೆ ನೋಡ್ರಿ ಅವ್ ಫಸ್ಟ್ ಮೊದಲು ಕನಕಪುರದಲ್ಲಿ ಬ್ಲೂ ಫಿಲ್ಮ್ ತೋರಿಸಿದ್ದವ ಬ್ಲೂ ಫಿಲ್ಮ್ ತೋರಿಸಿದ 100 ರೂಪಾಯಿ ಟಿಕೆಟ್ ಆ ಟೈಮ್ದಲ್ಲಿ ಇದು 78-80 ವಿಷಯ ಆತನ ಅದು ಪೇಪರ್ಲ್ಲಿ ಬಂದೈತೆ ಶ್ರೀಧರ ತೋಪ ಅವನ ಉದ್ಯೋಗ ಆದಿತ್ತು ಅವನು ಮೊದಲು ಇದೆಲ್ಲ ರಾಜಕೀಯ ಬರ್ಕ ಮೊದಲು ಕನಕಪುರದಲ್ಲಿ ಸಾಧ ಮಾಡಿಸಿದಾಗ ಥಿಯೇಟರ್ನಲ್ಲಿ ವಿಶಿಪ್ ಬಂದಿತ್ತು ಅವಾಗ ದೊಡ್ಡ ವಿಶಿಆರ್ ವಿಶಿಪಿ ಅಂತ ಟೈಮ್ 100 ರೂಪಾಯಿ ಕೊಟ್ಕೊಡು ಅವಾಗ ಆ ಟೈಮ್ ಟಿಕೆಟ್ 100 ರೂಪಾಯಿ ರಾತ್ರಿ 12 ಬ್ಲೂ ಪ್ರಿಂಟ್ ತೋರಿಸಿದ್ವಿ ಡಿಕೆ ಶಿವಕುಮಾರ್ ಪೇಪರ್ಲ್ಲಿ ಬಂದಂತ ಸುದ್ದಿ ಇದು ಅದಕ್ಕೆ ದಯವಿಟ್ಟು ಇನ್ನು ಪ್ರಶ್ನೆ ಮಾಡೋದಿಲ್ಲ ನಮ್ಗೆ ವರಿಷ್ಠರು ಹೇಳ ಮಾಡೋದಿಲ್ಲ ರಮೇಶ್ ಜಾರಕಿಹೊಳಿಯಿಂದ ಆಡಿಯೋ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ಮಾತನಾಡಿದ್ದಾರೆ ಎನ್ನಲದ ಆಡಿಯೋದಲ್ಲಿ ಕೋಟಿ ಕೋಟಿ ವ್ಯವಹಾರದ ಪ್ರಸ್ತಾಪವೂ ಇದೆ ನನ್ನ ಮನೆ ಮೇಲೆ ರೇಡ್ ಆದಾಗ 40-50 ಕೋಟಿ ಸೀಸ್ ಆಗಿದೆ ದುಬೈನಲ್ಲಿ ಒಂದು ಮನೆ ಇದೆ ಲಂಡನ್ ಮುಂಬೈನಲ್ಲಿ ಮನೆ ಇದೆ ಅಂತ ಹೇಳಿ ಡಿಕೆಶಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋವನ್ನ ಈಗ ಬಿಡುಗಡೆ ಮಾಡಲಾಗಿದೆ ರಮೇಶ್ ಜಾರಕಿಹೊಳಿಯಿಂದ ಆ ಆಡಿಯೋವನ್ನ ರಿಲೀಸ್ ಮಾಡಲಾಗಿದೆ ಡಿಕೆಶಿ ವಿರುದ್ಧ ರಮೇಶ್ ಜಾರಕಿಹೊಳಿ ವಾಕ್ ಸಮರವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ನಾಲಾಯಕ್ ರಾಜಕಾರಣಿ ಡಿಕೆಶಿಗೆ ಎಲೆಕ್ಷನ್ ಮಾಡೋಕೆ ನೈತಿಕತೆ ಇಲ್ಲ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ ಸಾಲು ಸಾಲು ಆ ವಿಚಾರಗಳನ್ನ ಹೇಳಿದ್ದಾರೆ ಆರೋಪವನ್ನ ಮಾಡಿದ್ದಾರೆ ವಾಕ್ ಸಮರವನ್ನ ಮಾಡಿದ್ದಾರೆ ನನ್ನ ಬಳಿ ಸಿಡಿ ದಾಖಲೆ ಇವೆ ಈಗ ಕೊಡಲ್ಲ ಸಿಬಿಐಗೆ ಸಿಡಿಯ ದಾಖಲೆ ಕೊಡ್ತೇವೆ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ ಡಿಕೆಶಿಗೆ ಮನುಷ್ಯತ್ವವೇ ಇಲ್ಲ ನಾಲಾಯಕ ರಾಜಕಾರಣಿ ನನ್ನ ವೈಯಕ್ತಿಕ ಜೀವನವನ್ನೇ ಹಾಳು ಮಾಡಿದ ಮಹಾನಾಯಕ ಅಂತ ಹೇಳಿ ಸಾಹುಕಾರ್ ಕಿಡಿಕಾರಿದ್ದಾರೆ ಮಿಸ್ಟರ್ ಶಿವಕುಮಾರ್ ಅವನು ರಾಜಕಾರಣಿ ಮಾಡಲಿಕ್ಕೆ ನಾಲಾಯಕ ಅವನು ರಾಜಕಾರಣಿ ಅನ್ನಕ್ಕೆ ಯೋಗ್ಯತೆ ಇಲ್ಲ ಯಾವುದೇ ಎಷ್ಟೇ ಇದು ವೈಯಕ್ತಿಕ ಯಾವಾಗಲೂ ವಾರ ಮಾಡಬಾರ್ದು ವೈಯಕ್ತಿಕ ಏನಾರು ಅವ್ರ ಜೀವನದ ತೊಂದರೆ ಆದರೆ ಅವ್ರಿಗೆ ಮದತ್ತು ಮಾಡಿ ಅವ್ರನ್ನ ದಾರಿ ತರಬೇಕಂತ ಮನುಷ್ಯತ್ವ ಇರಬೇಕು ರಾಜಕಾರಣದಲ್ಲಿ ಷಡ್ಯಂತ್ರ ಮಾಡಿ ಒಬ್ಬರ ವ್ಯಕ್ತಿ ವೈಯಕ್ತಿಕ ಜೀವನ ಹಾಳು ಮಾಡಿ ರಾಜಕಾರಣ ಒಂದು ಮನುಷ್ಯ ರಾಜಕಾರಣಕ್ಕೆ ನಾಲಾಯಕ ನಾನು ಡಿ ಕೆ ಶಿವಕುಮಾರ್ ಅವರು ನನ್ನ ಒಂದು ಮಹಿಳೆ ಮುಖಾಂತರ ನನ್ನ ತೇಜಸ್ವಿ ಮಾಡಿ 21 ಅವತ್ತು ಸಿಡಿ ರಿಲೀಸ್ ಆದಕ್ಕಂತ ಸಹ ಕೆಲವೊಂದು ವಿಷಯ ಹೇಳಿದ್ದೆ ನಾನು ಆದರೆ ಕಾನೂನು ತೊಡೆದಕ್ಕಂದ್ರೆ ನಾನು ನಮ್ಮ ತಪ್ಪು ಮಾಡದಿದ್ರು ಸಹಿತ ನಾವು ಒಪ್ಪಬೇಕಾಗಿದೆ ಯಾಕಂದರೆ ಕಾನೂನಲ್ಲಿ ಈ ಕಡೆ ಸಿಕ್ಕೊಂಡು ಬಿಟ್ಟೆ ನಾನು ಅನಿವಾರ್ಯವಾಗಿ ಕೆಲವೊಂದು ತಪ್ಪು ಮಾಡಿದ್ರು ಸಹಿತ ನಾನು ಮಾಡಿದಂತ ಹೇಳುವಂಥ ಪ್ರಸಂಗ ತಂದರು ಯಾಕೆ ಕಾನೂನಿನಲ್ಲಿ ನಾನು ಬದುಕಬೇಕಾದ್ರೆ ಅದನ್ನು ಕೆಲವೊಂದು ವಿಷಯ ಮಾಡದಿದ್ರು ಸಹ ಒಪ್ಪಬೇಕಾಯಿತು ನಾನು ಒಪ್ಪಿದ್ದೀನಿ ಆದರೆ ದೇವ್ರಿಗೆ ಗೊತ್ತು ಇದು ಯಾಕೆ ಹೇಳಪ್ಪ ಅಂತ ಇದು ಭಾಳ ಸೀರಿಯಸ್ ಮ್ಯಾಟರ್ ಇದೆ ಅದಕ್ಕೂ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಈ ಒಂದು ಗ್ಯಾಂಗ್ ಅನ್ನು ಸದೆ ಬಿಡಬೇಕಾದ್ರೆ ಸಿ ಬಿ ಐ ಎನ್ಕ್ವೈರಿ ಮಾಡಿ ತಕ್ಷಣ ಕೊಡಬೇಕು ಮತ್ತು ಎಲ್ಲ ಎವಿಡೆನ್ಸ್ ಸಿ ಬಿ ಐ ಕೊಡ್ತೀನಿ ನನ್ನ ಮೇಲೆ ಮಾಡಿದ ಅದು ನಾನು ಚಾಲೆಂಜ್ ಮಾಡಿದ್ದೀನಿ ಇವತ್ತು ಮುಂದಿನ ದಿನದಲ್ಲಿ ಕಾನೂನು ಹೋರಾಟಕ್ಕೆ ನಾನು ಸಿದ್ಧನಾಗಿದ್ದೀನಿ ನನ್ನ ಸಿ ಡಿ
ಪಡಿಸಿ ಮೊದಲು ಆ ಹುಡುಗಿನ ಅರೆಸ್ಟ್ ಮಾಡಬೇಕು ಅವರು ಇದ್ದಂತ ಇಬ್ಬರು ಹುಡುಗರು ಶ್ರವಣ್ ಮತ್ತು ನರೇಶ್ ಮತ್ತು ಕಣಕಮೂಲ ಗ್ರಾಂಡ್ ಉದ್ಯಮಿ ಹಾಗೂ ಅವನ ಡ್ರೈವರ್ ಪ್ರಶುಮೂರ್ತಿ ಮತ್ತು ಮಂಡ್ಯ ಮೂಲದ ಇಬ್ಬರು ಇಬ್ಬರು ನಾಯಕರು ಅವರ ಹೆಸರು ಬಹಿರಂಗ ಹೇಳೋದಿಲ್ಲ ನಾನು ಸಿಬಿಐ ಮುಂದೆ ಹೇಳ್ತೇನೆ ಮಂಡ್ಯ ಮೂಲದ ಒಂದು ಇಬ್ಬರು ಇವರೆಲ್ಲರೂ ಕೂಡಿ ಷಡ್ಯಂತ್ ಮಾಡಿ ನನ್ನ ಸಿಡಿ ಮಾಡಿ ಇವತ್ತು ಸೇದಿವಜೆ ಮಾಡಿದ್ದಾರೆ ಅದೇ ಥರ ರಾಜ್ಯದ ಮೂಲೆ ಮೂಲೆಗೆ ನೂರಾರು ಹತ್ತು ಸಿಡಿ ಮಾಡಿ ರಾಜ್ಯದ ಎಲ್ಲ ನಾಯಕರು ಎಲ್ಲ ಪಕ್ಷ ನಾಯಕರು ಎಲ್ಲ ಅಧಿಕಾರಿ ವರ್ಗವನ್ನು ಇವತ್ತು ಅವ್ರನ್ನ ಬ್ಲ್ಯಾಕ್ ಮಾಡ್ತಾರೆ ಅದು ಸಿಬಿಐ ಎಣಿಕೆ ಮಾಡ್ಕೋತೀನಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರಕ್ಕೆ ಆಗ್ರಹ ಮಾಡ್ತೀನಿ ಮತ್ತು ನಾನು ಇನ್ನು ಅನೇಕ ವಿಷಯ ಬಹಿರಂಗಪಡಿಸ್ತೇನೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸಾವಿರಾರು ಕೋಟಿ ಕಳೆದ ನಾಲ್ಕೈದು ವರ್ಷದಿಂದ ಅವ್ಯವಹಾರ ಆಗಿದೆ ಬ್ಯಾಂಕ್ ಲೋನ್ ಡೈವರ್ಟ್ ಆಗಿದೆ ಅದಕ್ಕೆ ಆ ಶುಗರ್ ಫ್ಯಾಕ್ಟ್ರಿಯನ್ನು ಶುಗರ್ ಫ್ಯಾಕ್ಟ್ರಿ ಒಂದು ಸಿಬಿಐ ಎನ್ಕ್ವೈರಿ ಇಡಿ ಇನ್ಕಮ್ ಟ್ಯಾಕ್ಸ್ ಒಂದು ಆ ಮಹಾನಾಯಕನ ಮಾಲೀಕತ್ವ ಇದ್ದಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಂಥ ಫ್ಯಾಕ್ಟ್ರಿ ಸಾವಿರಾರು ಕೋಟಿ ಕಪ್ಪು ಹಣವನ್ನು ವೈಟ್ ಮಾಡ್ಕೊಂಡ್ರೆ ಅದನ್ನು ದಯವಿಟ್ಟು ಅದನ್ನು ಎಲ್ಲ ಎನ್ಕ್ವೈರಿ ಆಗಬೇಕು ಇನ್ನೊಂದು ಗ್ರಾಮೀಣ ಶಾಸಕ ಪಟ್ರಿಗೆ ಹೋಗಿ ಊರ್ನ ಎಲ್ಲ ಹಾಳು ಮಾಡಲು ಮುಂದೆ ಕಾಂಗ್ರೆಸ್ ಪಕ್ಷ ಹಾಳಾಗೋ ಕಾರಣ ಡಿ ಕೆ ಶಿವಕುಮಾರ್ ಕಂಪ್ನಿ ವಿಷಯಕ್ಕೆ ಅಂತ ಸಂದರ್ಭ ಹೇಳ್ತೀನಿ. ಉಷಾ ಡಿ ಕೆ ಶಿವಕುಮಾರ್ ಸ್ವತಃ ಅವ್ರು ಬಂದರು ನಮ್ಮ ಹತ್ರ, ನಾನು ಡಿ ಕೆ ಕೂತಿದ್ದು, ಅಣ್ಣ ನೀವು ಬಿಟ್ಟು ಪಾರ್ಟಿ ಇಬ್ಬರು ಬಿಟ್ಟು ಹೋಗ್ಬಾರ್ದು, ಇಬ್ಬರು ಅಣ್ಣ ತಮ್ಮ ತಂಗಿದ್ರೆ ನೀವು ಯಾರೋ ಸಮಸ್ಯೆಗಳಾಡ್ತೀವಿ, ಯಾರೋ ಸಮಸ್ಯೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಡಿ ಕೆ ಉಷಾ ಮೇಡಮ್, ಡಿ ಕೆ ಶಿವಕುಮಾರ್ ಧರ್ಮಪತ್ನಿ, ರಮೇಶ್ ಅಣ್ಣ ನೀವು ಪಾರ್ಟಿ ಬಿಡಬೇಡ, ಇಬ್ಬರು ಕುಡಿಬೇಕು, ನೀವು ಬಿಡಬೇಡ ಅಂದಾಗ ಇಲ್ಲ ತಂಗಿ ನಾನು ನಿಮ್ಮ ಯಜಮಾನ ಸರಿಯಿಲ್ಲ ಪಾರ್ಟಿ ಬಿಡ್ತೇನೆ ಅಂದಿನಿ. ಯಾಕೆ ಈ ಮಾತು ಹೇಳಿದ್ರೆ ಇದು ಬಹಳ ಕುಟುಂಬದಿಂದ ಬಂತ ಜಗಳದು. ಶಾಂತಿ ಕೋಆಪರೇಟಿವ್ ಸೊಸೈಟಿ ವಿಚಾರಕ್ಕೆ ವೈಮನಸ್ಸಾಗಿದ್ದು 66 ಎಕರೆ ಜಾಗದ ವಿಚಾರಕ್ಕೆ ಜಗಳ ಶುರುವಾಗಿತ್ತು. 10,000 ಕೋಟಿ ಆಸ್ತಿ ಬಗ್ಗೆ ಆಗ ವಿವಾದ ಆಗಿತ್ತು. ನಾನು ಸಹಕಾರಿ ಸಚಿವನಾಗಿದ್ದಾಗ ವಿವಾದವಾಗಿತ್ತು. ಫೈಲ್ ಕ್ಲಿಯರ್ ಮಾಡದ ಕಾರಣಕ್ಕೆ ವೈಮನಸ್ಸು ಉಂಟಾಗಿತ್ತು. ಹಳೆ ದ್ವೇಷವೇ ಕಾರಣ ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ಇನ್ನು ಡಿ ಕೆ ಶಿವಕುಮಾರ್ ಹಾಗೂ ನನ್ನ ನಡುವೆ ವೈಮನಸ್ಸು ಇತ್ತು ಅನ್ನೋದನ್ನು ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ಸಹಕಾರಿ ಸಚಿವನಾಗಿದ್ದಂತಹ ಸಂದರ್ಭದಲ್ಲಿ ಫೈಲ್ ಕ್ಲಿಯರ್ ಮಾಡದ ಕಾರಣಕ್ಕೆ ವೈಮನಸ್ಸು ಉಂಟಾಯಿತು, ಹಳೆ ದ್ವೇಷವೇ ಈ ಎಲ್ಲ ಘಟನೆಗಳಿಗೆ ಕಾರಣ ಆಗಿದೆ ಅನ್ನುವ ಮಾತನ್ನ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಏನು ಮಾಡಿದೆ, ಅನುಭವ ಮಾಡಿದ ಸಹಕಾರ ಸಚಿವ ಇದ್ದಾಗ ಶಾಂತಿನಗರ ಕೋಪರೇಟಿವ್ ಸೊಸೈಟಿ, ಶಾಂತಿನಗರ ಕೋಪರೇಟಿವ್ ಸೊಸೈಟಿ 10,000 ಕೋಟಿ ವ್ಯವಹಾರ, ಅದು 10,000 ಕೋಟಿ 60 ಎಕರೆ ಹಾರ್ಟ್ ಆಫ್ ಸಿಟಿ ಬೆಂಗಳೂರು ಇದ್ದಂಥ ಸಿಟಿ. ಆ ಕೋಪರೇಟಿವ್ ಮಿನಿಸ್ಟರ್ ಇದ್ದಾಗ ನನಗೆ ಫೈಲ್ ಕ್ಲಿಯರ್ ಮಾಡೋದು ಗಂಟು ಬಿಟ್ಟ, ನಾನು ಮಾಡಲಿಲ್ಲ. ಅಲ್ಲಿಂದ ವೈಮಾನ ಚಾಲು ಆದ ನಂದು. ನಾನು ಸಹಕಾರ ಸಚಿವ ಇದ್ದಾಗ ಶಾಂತಿ ಕೋಪರೇಟಿವ್ ಸೊಸೈಟಿ ಬೆಂಗಳೂರು, ಅದು ಅಂದಾಜು 10,000 ಕೋಟಿ ಆಗಿತ್ತು. ಆ ಫೈಲ್ ಕ್ಲಿಯರ್ ಮಾಡೋದು ನಂಗೆ ಗಂಟು ಬಿದ್ದರು, ನಾ ಫೈಲ್ ಕ್ಲಿಯರ್ ಮಾಡಲಿಲ್ಲ. ಅಧಿಕಾರಿಗಳಿಗೆ ಮೀಟಿಂಗ್ ಕರೆದಿನಿ ನಾನು, ಅಧಿಕಾರಿಗಳು ಹೇಳು ಸರ್ ಇದು ಭಾಳ ಡೇಂಜರ್ ಅದ, ಅದಕ್ಕೆ ಕೈ ಹಚ್ಚಬಾರ್ದಾಗ ಅದು ಏನು ಮಾಡಿದೆ, ಅನುಮೋದನೆ ಮಾಡಿದೆ, ಡಿಪಾರ್ಟ್ಮೆಂಟ್ ಕಳಿಸಿದೆ, ಅಲ್ಲಿಂದ ನಂದು ವೈಮಾನ ಚಾಲೋತು. ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧವೂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ವಿಷ ಕನ್ಯೆಯಿಂದಲೇ ಕಾಂಗ್ರೆಸ್ ಹಾಳಾಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಪ್ರಸ್ತಾಪಿಸದೇನೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ. ಕಾಂಗ್ರೆಸ್ ಹಾಳಾಗೋದಿಕ್ಕೆ ಡಿ ಕೆ ಶಿ ಮತ್ತು ಟೀಮ್ ಕಾರಣ. ಜೊತೆಗೆ ಹೆಬ್ಬಾಳ್ಕರ್ ಹೆಸರು ಹೇಳದೆ ಸಾಹುಕಾರ್ ವಿಷಕನ್ಯೆ ಅನ್ನುವ ಹೆಸರನ್ನ ಹೇಳಿದ್ದಾರೆ. ವಿಷಕನ್ಯೆಯಿಂದಲೇ ಮುಂದೆ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ದಯವಿಟ್ಟು ರಾಜ್ಯ ಜನತೆ ಮನವಿ ಮಾಡ್ಕೋತೀನಿ. ಎಲ್ಲ ಸಮಾಜ ನಾಳೆ ಏನೋ ಜಾತಿ ಸಂಘರ್ಷ ಆದರೆ ನೇರ ಹೊಣೆ ಡಿ ಕೆ ಶಿವಕುಮಾರ್ ಗ್ರಾಮೀಣ ಶಾಸಕಿ. ಅದೇನೋ ಸಂಘರ್ಷ ಆದು ಏನೋ ಆಡಿಯೋ ರಿಲೀಸ್ ಆಗಿ ಏನೋ ತನಿಖೆ ಆಗಲಿ, ತಪ್ಪಿದ್ರೆ ನಾನು ರುಂಡ ಕಡೆ ಟೇಬಲ್ ಮಾಡ್ತೀನಿ ನಾವು ನಮ್ಮೇಲೆ ತಪ್ಪಿದ್ರೆ. ಅದಕ್ಕೆ ಈ ಒಂದು ದೊಡ್ಡ ಹಗರಣದೆ ದಯವಿಟ್ಟು ಮಾಡಬೇಕು. ಮತ್ತು ಅವ್ಯವಹಾರ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸಾವಿರಾರು ಕೋಟಿ ಕಳೆದ ನಾಲ್ಕೈದು ವರ್ಷದಿಂದ ಅವ್ಯವಹಾರ ಆಗಿದೆ. ಬ್ಯಾಂಕ್ ಲೋನ್ ಡೈವರ್ಟ್ ಆಗಿದೆ. ಅದಕ್ಕೆ ಆ ಶುಗರ್ ಫ್ಯಾಕ್ಟ್ರಿ ಒಂದು ಸಿಬಿಐ ಎನ್ಕ್ವೈರಿ ಇಡಿ ಇನ್ಕಮ್ ಟ್ಯಾಕ್ಸ್ ಒಂದು ಆ ಮಹಾನಾಯಕನ ರಮೇಶ್ ಜಾರಕಿಹೊಳಿ ವಿರುದ್ಧ ಗುಡುಗಿದ್ದಾರೆ ಚಂದ್ರರಾಜ್ ಹಟ್ಟಿಹೊಳಿ. ಒಬ್ಬ ಶಾಸಕಿ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಈ ರೀತಿಯ ಇಲ್ಲ ಸಲ್ಲದ ಆರೋಪ ಸರಿಯಲ್ಲ ಅನ್ನುವ ಮಾತನ್ನ ಹೇಳಿದ್ದಾರೆ. ಜಾರಕಿಹೊಳಿಗೆ ತಿರುಗೇಟು ಕೊಟ್ಟಿದ್ದಾರೆ ಹೆಬ್ಬಾಳ್ಕರ್ ಸಹೋದರ. ಇಡೀ ಸಹಕಾರ ಒಕ್ಕೂಟವೇ ಕರಪ್ಷನ್ ಅಂತಿದ್ದಾರೆ. ಹರ್ಷ ಶುಗರ್ಸ್ನಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ.
ಸಾರ್ವಜನಿಕ ವಲಯದಲ್ಲೇ ದಾಖಲೆಗಳು ಇವೆ. ನಿಮ್ಮ ಒಡೆತನದ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ನಿಂದ ವಂಚನೆಯಾಗಿದ್ದು ಬ್ಯಾಂಕ್ಗಳಿಗೆ ವಂಚನೆ ಮಾಡಿದ್ದಾರೆ ಅನ್ನುವ ಆರೋಪವನ್ನ ಮಾಡಿದ್ದಾರೆ. ಕೋಟಿ ಕೋಟಿ ಪಡೆದು ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ಈ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ ಹೆಬ್ಬಾಳ್ಕರ್ ಸಹೋದರ. ಇಡೀ ಸಿಡಿ ಪ್ರಕರಣವನ್ನ ಇನ್ನೂ ಸಿಬಿಐಗೆ ಯಾಕೆ ಕೊಟ್ಟಿಲ್ಲ? ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ ಅವಹೇಳನ ಮಾಡಿದ್ದಾರೆ ಅಂತ ಹೇಳಿ ಜಾರಕಿಹೊಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಹರ್ಷ ಶುಗರ್ಸ್ ಲಿಮಿಟೆಡ್ ಸ್ಥಾಪನೆಯಾದಾಗಿಂದ ಇವತ್ತಿನವರೆಗೆ ಪಾರದರ್ಶಕವಾಗಿ ಪ್ರತಿಯೊಂದು ಬ್ಯಾಲೆನ್ಸ್ ಶೀಟ್ಗಳನ್ನು ಆಡಿಟ್ ಮಾಡಿ ಬ್ಯಾಲೆನ್ಸ್ ಶೀಟ್ಗಳನ್ನು ನಾವು ಆರ್ಒಸಿಗೆ ಅಪ್ಲೋಡ್ ಮಾಡಿದ್ದೀವಿ. ಸಾರ್ವಜನಿಕ ವಲಯದಲ್ಲಿ ಅದನ್ನು ಯಾರು ಬೇಕಾದರೂ ಡೌನ್ಲೋಡ್ ಮಾಡ್ಕೊಳ್ಬೋದು. ಇವರು ಹೇಳಿದಂಥ ಮಾತುಗಳು ಆಧಾರರಹಿತ. ಇವ್ರ ಹತ್ರ ದಾಖಲೆಗಳಿದ್ದರೆ ದಯವಿಟ್ಟು ಮಾನ್ಯ ರಮೇಶ್ ಜಾರಕಿಹೊಳಿ ಅವರೇ, ಹರ್ಷ ಶುಗರ್ಸ್ ಕಾರ್ಖಾನೆಯಲ್ಲಿ ಕಪ್ಪು ಹಣ ಅವ್ಯವಹಾರ ಆಗಿದ್ದು ಏನಾದರೂ ದಾಖಲೆಗಳಿದ್ದರೆ ಅದನ್ನು ಬಿಡುಗಡೆ ಮಾಡಿ, ಆಧಾರರಹಿತ ಹೇಳಿಕೆಗಳನ್ನು ನೀವು ನೀಡಬಾರದು. ಮತ್ತೆ ತಮಗೇನು ನೈತಿಕತೆ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇವರ ಒಡೆತನದ ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ಕೋಆಪರೇಟಿವ್ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ನೂರಾರು ಕೋಟಿ ಸಾಲ ತಗೊಂಡು ಆ ಸಾಲದ ಹಣವನ್ನು ಮಿಸ್ಯುಟಿಲೈಸೇಷನ್ ಮಾಡಿ ಬ್ಯಾಂಕ್ಗಳಿಗೆ ವಂಚನೆ ಮಾಡಿ. ಈ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ ಇವತ್ತು ಸಾಹುಕಾರ್ ರಮೇಶ್ ಜಾರಕಿಹೊಳಿ. ಸಿಬಿಐಗೂ ಅದನ್ನ ನೀಡಬೇಕು ಅನ್ನುವ ಒತ್ತಾಯವನ್ನ ಮಾಡಿದ್ದಾರೆ. ಈಗ ಎಲೆಕ್ಷನ್ ಹತ್ತಿರ ಬರ್ತಾ ಸಂದರ್ಭದಲ್ಲಿ ಒಂದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ತಿರುಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನವಿತಾ ಜನ, ರಮೇಶ್ ಜಾರಕಿಹೊಳಿ ಇವತ್ತು ಎರಡು ಸುದ್ದಿಗೋಷ್ಠಿಗಳನ್ನು ನಡೆಸಿ ಸಾಲು ಸಾಲಾಗಿ ಡಿ ಕೆ ಶಿವಕುಮಾರ್ ಹಾಗೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅನೇಕ ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು, ಸಿಡಿ ಪ್ರಕರಣದಲ್ಲಿ ಇವತ್ತು ರಮೇಶ್ ಜಾರಕಿಹೊಳಿ ಒಂದು ವಾಗ್ದಾಳಿ ನಡೆಸಿದ್ದಾರೆ. ಸಿಡಿ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿರತಕ್ಕಂಥದ್ದು. ಪ್ರಮುಖವಾಗಿ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟಿದ್ರು, ಬಳಿಕ ಎಸ್ಐಟಿ ವರದಿ ಸಲ್ಲಿಕೆ ಆಗಿತ್ತು, ವರದಿಗೆ ಕೋರ್ಟ್ ತಡೆ ಆಗಲಿಲ್ಲ, ಅದೆಲ್ಲವೂ ಕೂಡ ಕಾನೂನಾತ್ಮಕವಾಗಿ ನಡೀತಾ ಇದೆ. ಈಗ ಮತ್ತೆ ಈ ಒಂದು ಸಿಡಿ ಪ್ರಕರಣವನ್ನು ಮುನ್ನೆಲೆಗೆ ತರುವ ಮೂಲಕ ಡಿ ಕೆ ಶಿವಕುಮಾರ್ ಇವ್ರನ್ನ ಟಾರ್ಗೆಟ್ ಅನ್ನ ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಇವತ್ತು ಡಿ ಕೆ ಶಿವಕುಮಾರ್ನ ಸಿಡಿ ಏನು ಸಿಡಿ ಗ್ಯಾಂಗ್ ನ ಕ್ಯಾಪ್ಟನ್ ಅಂತ ಹೇಳಿ ಒಂದ್ ರೀತಿ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಅದೇ ರೀತಿ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಬ್ಲೂ ಫಿಲ್ಮ್ ಅನ್ನ ತೋರಿಸಿದ್ರು ಜನರಿಗೆ ಅಂತೇಳಿ ಆರೋಪವನ್ನು ಮಾಡಿದ್ದಾರೆ. ಅದೇ ರೀತಿ ಶುಗರ್ ಫ್ಯಾಕ್ಟರಿಗೆ ಸಂಬಂಧಪಟ್ಟಂತೆ ಮತ್ತು ಡಿ ಕೆ ಶಿ ನನ್ನ ಜೊತೆಗಿನ ವೈಮನಸ್ಸಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣ, ನಾವು ಇಬ್ಬರು ಚೆನ್ನಾಗಿದ್ವಿ, ನಮ್ಮ ಇಬ್ಬರ ನಡುವೆ ಬೆಂಕಿ ಹಚ್ಚಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ, ಹೀಗೆ ಸಾಲು ಸಾಲು ಆರೋಪಗಳನ್ನ ಇವತ್ತು ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ. ಜೊತೆಗೆ ಪ್ರಕರಣವನ್ನ ಸಿಬಿಐಗೆ ವಹಿಸಿದ್ರೆ ತನಿಖೆ ಆಗುತ್ತೆ. ಜೊತೆಗೆ ಏನು ಆ ಸಂದ ಏನು ಆ ಮಹಿಳೆ ಮತ್ತು ಇಬ್ರು ನರೇಶ್ ಮತ್ತು ಶ್ರವಣ್ ಅವರಿಬ್ಬರನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಇವತ್ತು ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಕೌಂಟರ್ ಅನ್ನ ಸದ್ಯ ಬೆಂಬಲಿಸಿ ಚನ್ನರಾಜ್ ಹಟ್ಟಿಹೊಳಿ ಒಬ್ಬರೇ ನೀಡಿರ್ತಕ್ಕಂಥದ್ದು, ನನ್ನ ಸಹೋದರಿಯನ್ನ ವಿಷಕನ್ಯೆ ಅನ್ನೋದನ್ನ ತೀವ್ರವಾಗಿ ಖಂಡಿಸ್ತೇನೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಇರೋವರ ತಮ್ಮ ನಾಲಿಗೆಯ ಮೇಲೆ ಹಿಡಿತ ಬರಬೇಕು ಮತ್ತು ಈ ರೀತಿ ಮಾತಾಡೋದ್ರಿಂದ ನಮ್ಮನ್ನ ಜನ ನೋಡೋ ದೃಷ್ಟಿ ಚೇಂಜ್ ಆಗುತ್ತೆ. ಹೀಗೆ ಅನೇಕ ಹೇಳಿಕೆಗಳನ್ನ ಕೂಡ ಇವತ್ತು ಹಟ್ಟಿಹೊಳಿ ಕೊಟ್ಟಿದ್ದಾರೆ. ಒಟ್ಟು ಈಗ ಕುತೂಹಲ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಯಾವ ರೀತಿ ಪ್ರಚುತ ಕೊಡ್ತಾರೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ರೀತಿ ಕೌಂಟರ್ ಮಾಡ್ತಾರೆ ಅಂತಕ್ಕಂಥದ್ದು ಈಗ ಪ್ರಶ್ನೆ ಇದೆ ನವಿತಾ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಎಲೆಕ್ಷನ್ ಹತ್ತಿರ ಬರ್ತಾ ಇರುವ ಸಂದರ್ಭದಲ್ಲಿ ಈಗ ಬೇರೆ ಬೇರೆ ರೀತಿಯ ಆರೋಪಗಳನ್ನ ಮಾಡಲಾಗಿದೆ, ಸಾಕಷ್ಟು ಗಂಭೀರ ಆರೋಪ ಮಾಡಿದ್ದಾರೆ. ಸಿಬಿಐಗೂ ವಹಿಸಬೇಕು ಸಿಡಿ ಪ್ರಕರಣವನ್ನ ಅಂತ ಹೇಳಿದ್ದಾರೆ. ಈಗ ರಾಜಕೀಯ ವಲಯದಲ್ಲಿ ಯಾವ ರೀತಿಯ ಬೆಳವಣಿಗೆಗೆ ಇದು ಕಾರಣ ಆಗಬಹುದು? ನವಿತಾ, ಈಗಾಗಲೇ ಏನು ಮೂರು ಪಕ್ಷದ ನಾಯಕರು ಚುನಾವಣೆ ಮೂಡ್ನಲ್ಲಿದ್ದಾರೆ, ಆದರೆ ಎಲ್ಲೊಂದು ಕಡೆ ಈಗ ಆ ಒಂದು ದಿಕ್ಕನ್ನು ಬದಲಿಸುವಂಥ ಒಂದು ಕೆಲಸವನ್ನು ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ. ಸಿಡಿ ಸಮರ ಅನ್ನುವಂಥದ್ದು ಇದೇನು ಹೊಸದಲ್ಲ, ಈ ಬಹುದಿನಗಳಿಂದನೂ ಕೂಡ ಚರ್ಚೆ ಹಂತದಲ್ಲಿರುವಂಥದ್ದು. ಆದರೆ ಈಗ ಮುಖ್ಯವಾಗಿ ಇಷ್ಟು ದಿನಗಳ ಕಾಲ ರಮೇಶ್ ಜಾರಕಿಹೊಳಿ ಸೈಲೆಂಟ್ ಆಗಿದ್ದು ಯಾಕೆ ಚುನಾವಣೆ ಸಂದರ್ಭದಲ್ಲಿ ಇಷ್ಟೊಂದು ಗುಟ್ಟುತ್ತಾ ಇದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಎಲ್ಲೊಂದು ಕಡೆ ಏನು ಮಾಜಿ ಸಚಿವ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರನ್ನ ರಮೇಶ್ ಜಾರಕಿಹೊಳಿ ಸಂಪೂರ್ಣವಾಗಿ ಟಾರ್ಗೆಟ್ ಅನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಈಗಾಗಲೇ ಶಪಥವನ್ನು ಮಾಡಿದರೆ ಅವರ ರಾಜಕೀಯ ಮುಗಿಸುವಂಥದ್ದು ನನ್ನಿಂದನೇ ಸಾಧ್ಯ ಅನ್ನೋ
ಒಂದು ಶಪಥವನ್ನು ಮಾಡಿದರೆ ಬಹುಶಃ ಏನು ವೈಯಕ್ತಿಕ ಜೀವನವನ್ನು ಹಾಳು ಮಾಡಿದ್ರು ಅನ್ನೋ ಆರೋಪವನ್ನು ರಮೇಶ್ ಜಾರಕಿಹೊಳಿ ಮಾಡಿದ್ರು. ಅದಕ್ಕೆ ಕೌಂಟರ್ ಡಿ ಕೆ ಶಿವಕುಮಾರ್ ಅವರನ್ನು ಸಂಪೂರ್ಣವಾಗಿ ರಾಜಕೀಯದಿಂದ ಮುಗಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ, ಒಂದಷ್ಟು ಆಪಾದನೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗ ಆಪಾದನೆಗೆ ತಕ್ಕಂತೆ ಸೂಕ್ತವಾದ ದಾಖಲಾತಿಗಳನ್ನು ಒದಗಿಸುವಂತಹ ಕೆಲಸವನ್ನು ಕೂಡ ರಮೇಶ್ ಜಾರಕಿಹೊಳಿ ಅವರು ಮಾಡಿಲ್ಲ. ಬದಲಾಗಿ ಏನು ಅವರ ಐ ಟಿ ರೇಟ್ ಸಂಬಂಧಪಟ್ಟಂತೆ ಒಂದಷ್ಟು ಹಣ ವಿಚಾರವಾಗಿ ಮಾತುಕತೆ ಏನಾಗಿದೆ ಆ ಒಂದು ಆಡಿಯೋ ಮಾತ್ರ ಬಿಡುಗಡೆಯನ್ನು ಮಾಡಲಾಗಿದೆ. ಈ ಒಂದು ಆಡಿಯೋನ ಬಿಡುಗಡೆ ಮಾಡಿದರೆ ಎಲ್ಲ ಒಂದು ಕಡೆ ಐ ಟಿ ಮತ್ತೆ ಇ ಡಿ ಅಧಿಕಾರಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ರಮೇಶ್ ಜಾರಕಿಹೊಳಿ ಅವರು ಆ ಒಂದು ಆಡಿಯೋನ ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥದ್ದು. ಆದರೆ ಮುಖ್ಯವಾಗಿ ಈಗಾಗಲೇ ಏನು ಆಪಾದನೆ ಮಾಡಿದ್ದಾರೆ, ಸಿಡಿ ವಿಚಾರ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಆಪಾದನೆಗಳೇನು ಆಪಾದನೆಯನ್ನು ಮಾಡಿದರೆ ಅದಕ್ಕೆ ಕೌಂಟರ್ ಕೊಡುವಂತ ನಿಟ್ಟಲ್ಲಿ ದಾಖಲೆಗಳನ್ನು ಬಿಡುಗಡೆ ಮಾಡುವಂತ ಒಂದು ಕೆಲಸವನ್ನು ಮಾಡಲಿಲ್ಲ. ಬದಲಾಗಿ ಮುಖ್ಯವಾಗಿ ಅದನ್ನ ಸಿ ಬಿ ಐ ಆಗಿರ್ಬೋದು ಐ ಟಿ ಆಗಿರ್ಬೋದು ಅವರಿಗೆ ನಾನು ಕೊಡುವಂತ ಒಂದು ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಆದರೆ ಈಗ ಸದ್ಯಕ್ಕಂತೂ ಈ ಒಂದು ಸಿಡಿ ಸಮರ ಅನ್ನೋದು ಸಾಕಷ್ಟು ಚರ್ಚೆಗೆ ಎಡ ಮಾಡಿಕೊಟ್ಟಿದೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಒಬ್ಬರೇ ಅಂತ ಹೇಳಿದ್ರೆ ಸುಮ್ಮನಾಗಬಹುದಾಗಿತ್ತು, ಅವ್ರದ್ದೇನು ಬೇರೆ ಇದೆ ವೈಯಕ್ತಿಕ ಅನ್ನೋ ಒಂದು ಬಿಡಬಹುದಾಗಿತ್ತು. ಆದರೆ ಮುಖ್ಯವಾಗಿ ಆಡಳಿತ ಪಕ್ಷದ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಎತ್ತಾಳ ಅವರು ಕೂಡ ಈ ಒಂದು ಮಾತನ್ನು ಹೇಳಿದರೆ, ಅಂದ್ರೆ ಸಿಡಿ ಗ್ಯಾಂಗ್ನೇ ಒಂದು ಟೀಮ್ ಇದೆ ಬೆಂಗಳೂರು, ಎಲ್ಲ ಒಂದು ಕಡೆ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಟೀಮ್ ಮಾಡ್ತಾ ಇದೆ ಅನ್ನೋದು ಒಂದಷ್ಟು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಚುನಾವಣೆ ಹೊತ್ತಿನಲ್ಲಿರುವಂತಹ ಇಂತಹ ಸಂದರ್ಭದಲ್ಲಿ ಒಂದು ರೀತಿ ಸಿಡಿ ಸಮರ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ತಾರಕಕ್ಕೆ ಇರುವಂತದ್ದು. ಹೀಗಾಗಿ ಸರ್ಕಾರ ಕೂಡ ಯಾವ ರೀತಿಯಾಗಿ ಈ ಒಂದು ವಿಚಾರದಲ್ಲಿ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಆದರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೊರ ರಾಜ್ಯಕ್ಕೆ ಹೋಗಿದ್ದಾರೆ, ನಾಳೆ ಅಥವಾ ನಾಡಿದ್ದು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಈ ಒಂದು ವಿಚಾರ ಮತ್ತಷ್ಟು ದೊಡ್ಡ ಯುದ್ಧಕ್ಕೂ ಕೂಡ ಕಾರಣವಾಗುವಂತಹ ಸಾಧ್ಯತೆ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಕಾಂಗ್ರೆಸ್ ದೂರನ್ನ ನೀಡಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರನ್ನ ಸಲ್ಲಿಕೆ ಮಾಡಿದೆ. ಚುನಾವಣಾ ಅಕ್ರಮಗಳ ಕುರಿತು ಕಾಂಗ್ರೆಸ್ನ ನಾಯಕರು ದೂರನ್ನ ಸಲ್ಲಿಸಿದ್ದಾರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ. ಪ್ರತಿಯೊಬ್ಬ ಮತದಾರನಿಗೆ 6,000 ನೀಡುತ್ತೇನೆ ಅಂತ ರಮೇಶ್ ಜಾರಕಿಹೊಳಿ ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಈ ಹೇಳಿಕೆಯನ್ನೇ ಈಗ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ರಾಮಲಿಂಗಾರೆಡ್ಡಿ, ವಿ ಎಸ್ ಉಗ್ರಪ್ಪ, ಶಾಸಕ ರಿಜ್ವಾನ್ ಅರ್ಷದ್ ನೇತೃತ್ವದಲ್ಲಿ ದೂರನ್ನು ನೀಡಲಾಗಿದ್ದು ಮುಖ್ಯ ಚುನಾವಣಾ ಅಧಿಕಾರಿ ಮನೋಜ್ ಕುಮಾರ್ ಮೀನಾ ಅವರಿಗೆ ಕಾಂಗ್ರೆಸ್ ದೂರನ್ನು ಸಲ್ಲಿಕೆ ಮಾಡಿದೆ. ಮೊನ್ನೆ ನಾವು ದೂರನ್ನು ಕೊಟ್ಟಿದ್ವಿ, ಯಾವುದೇ ರೀತಿಯ FIR ಆಗಿರಲಿಲ್ಲ, ಈ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನು ಸಲ್ಲಿಸ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಇವತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. ಕೊಪ್ಪಳದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿಗೆ 5,000 ರೂಪಾಯಿ ನಗದು ಹಾಗೂ ಎಳನೀರು ಕೊಟ್ಟಿದ್ದಾರೆ ಮಹಿಳೆ. ತಾವರಗೇರ ಪಟ್ಟಣದಿಂದ ಕುಷ್ಟಗಿಗೆ ಹೋಗುವ ವೇಳೆ ಬಿಎಸ್ಪಿ ಮುಖಂಡ ಶಿವಪುತ್ರ ಗುಮಗೇರಿ ಮಗಳು ಸುಜಾತಾ ಮಾಜಿ ಸಿಎಂಗೆ ಸತ್ಕರಿಸಿದ್ದಾರೆ. ಕುಮಾರಸ್ವಾಮಿ ಬಡವರ ಪರ ಕೆಲಸ ಮಾಡುತ್ತಿದ್ದಾರೆ, ಈ ಕಾರಣಕ್ಕೆ ಹಣ ಕೊಟ್ಟಿರುವುದಾಗಿ ಸುಜಾತಾ ಹೇಳಿದ್ದಾರೆ. ಪಾಕಿಸ್ತಾನ ಮಸೀದಿಯಲ್ಲಿ ಭೀಕರ ಬಾಂಬ್ ಸ್ಫೋಟ ಆಗಿದೆ. ಕನಿಷ್ಠ 28 ಮಂದಿ ಸಾವನ್ನಪ್ಪಿದ್ದಾರೆ, 150ಕ್ಕೂ ಅಧಿಕ ಜನರ ಸ್ಥಿತಿ ಗಂಭೀರವಾಗಿದೆ. ಪೇಶಾವರದ ಪೊಲೀಸ್ ಲೈನ್ಸ್ ಏರಿಯಾದಲ್ಲಿದೆ ಮಸೀದಿ. ಈ ಒಂದು ಮಸೀದಿಯಲ್ಲೇ ಅತಿ ಹೆಚ್ಚಾಗಿ ಭದ್ರತಾ ಪಡೆಯವರಿರ್ತಾರೆ, ಪೊಲೀಸರು ಆಗಮಿಸುವ ಜಾಗ ಇದು. ಅತಿ ಹೆಚ್ಚು ಭದ್ರತೆ ಇರುವಂತಹ ಪ್ರದೇಶದಲ್ಲಿರುವ ಈ ಮಸೀದಿಯಲ್ಲಿ ಭೀಕರ ಬಾಂಬ್ ಸ್ಫೋಟ ಆಗಿದೆ. ಕನಿಷ್ಠ 28 ಮಂದಿ ಸಾವನ್ನಪ್ಪಿದ್ದಾರೆ. ಮಧ್ಯಾಹ್ನ ಸುಮಾರು 1:40 ಸರಿಯಾಗಿ ಈ ಸ್ಫೋಟ ಆಗಿದ್ದು ಗಾಯಾಳುಗಳನ್ನು ಲೇಡಿ ರೀಡಿಂಗ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಈಗಾಗಲೇ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದ್ದು 150ಕ್ಕೂ ಅಧಿಕ ಜನರ ಸ್ಥಿತಿ ಈಗಾಗಲೇ ಗಂಭೀರ ಆಗಿದೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ಅತಿ ಹೆಚ್ಚು ಭದ್ರತೆ ಇರುವಂತಹ ಪೊಲೀಸರು ಆಗಮಿಸುವಂತಹ ಜಾಗದಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಬಾಂಬ್ ಸ್ಫೋಟ ಆಗುತ್ತೆ ಅಂತ ಹೇಳಿದ್ರೆ, ಆಲ್ರೆಡಿ ಆರ್ಥಿಕ ಸಂಕಷ್ಟದ ನಲುಗೆ ಹೋಗಿದೆ ಈಗ ಪಾಕಿಸ್ತಾನ. ಯಾರು ಇದರ ಒಂದು ಯಾರು ಇದನ್ನ ನಾವೇ ಮಾಡಿದ್ದು ಅಂತ ಏನಾದರೂ ಒಪ್ಕೊಂಡಿದ್ದಾರಾ? ಹೇಗೆ ಈಗ ಸದ್ಯಕ್ಕೆ ಅಲ್ಲಿನ ಸಿಚುವೇಶನ್ ಹೇಗಿದೆ? ನವಿತಾ, ನೀವು ಹೇಳಿದಾಗೆ ಆರ್ಥಿಕ ಹೊಡೆತದಿಂದ ಆಲ್ರೆಡಿ ಬರ್ಬಾದ್ ಆಗುವಂತಹ ಹಂತಕ್ಕೆ ಬಂದಿರತಕ್ಕಂಥ ಪಾಕಿಸ್ತಾನ ಅಂತ ದೇಶ ಈ ಭಯೋತ್ಪಾದಕರ ನಿರಂತರ ದಾಳಿಯಿಂದ ಕೂಡ ಛಿದ್ರ ಛಿದ್ರ ಆಗ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಅದರ ಒಂದು ಮುಂದುವರಿದ ಭಾಗವಾಗಿ ಇವತ್ತು ಈ ರೀತಿಯಾಗಿ ಒಂದು ಮಸೀದಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಇವತ್ತು ಮಧ್ಯಾಹ್ನ 1:40 ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದ ತಕ್ಷಣದಲ್ಲಿ 17ಕ್ಕೂ ಹೆಚ್ಚು ಜನರ ದೇಹಗಳು ಅಲ್ಲಿ ಛಿದ್ರ ಛಿದ್ರ ಆಗಿ ಬಿದ್ದಿರುತ್ತೆ. ಸುಮಾರು 80ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತೇಳಿ ಪ್ರಾಥಮಿಕವಾಗಿ ಮಾಹಿತಿ ಬರುತ್ತೆ. ಆದರೆ ಈ
ಈಗ ಅದು ನಿರಂತರವಾಗಿ ಆ ಸಂಖ್ಯೆ ಏರಿಕೆನೇ ಆಗ್ತಾ ಇದೆ. ಯಾಕಂದ್ರೆ ಆ ಒಂದು ಮಸೀದಿ ಇದೆಯಲ್ಲ, ಆ ಮಸೀದಿಯಲ್ಲಿ ಅತಿ ಹೆಚ್ಚಾಗಿ ಅಲ್ಲಿಯ ಪೊಲೀಸರು, ಭದ್ರತಾ ಪಡೆಯ ಯೋಧರು ಜೊತೆಗೆ ಅಧಿಕಾರಿಗಳು ಬರ್ತಾ ಇರ್ತಾರೆ. ಅಂತ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ನೆರೆದಿರ್ತಾರೆ. ಆ ಒಂದು ಸರಿಯಾದ ಕ್ಷಣವನ್ನ, ಸರಿಯಾದ ಸಮಯವನ್ನ ನೋಡಿ ಉಗ್ರರು ಈ ರೀತಿಯಾಗಿರ್ತಕ್ಕಂಥ ಬ್ಲಾಸ್ಟ್ ಮಾಡಿರೋ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದಾವೆ. ಆ ಬ್ಲಾಸ್ಟ್ ತೀವ್ರತೆಗೆ ಸುಮಾರು ಈಗ ಗಮನಿಸ್ತಾ ಇದ್ದೀವಿ, 28ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ರೆ ಅಲ್ಲಿ ಪಾಕಿಸ್ತಾನ ಸರ್ಕಾರ ಕೊಡ್ತಿರ್ತಕ್ಕಂಥ ಮಾಹಿತಿ ಇದು. ಹೀಗಾಗಿ ಈ ಮಾಹಿತಿಯಲ್ಲಿ ಸಾಕಷ್ಟು ವ್ಯತ್ಯಾಸವಾಗೋ ಸಾಧ್ಯತೆ ಇರುತ್ತೆ. ಅಧಿಕ ಮೂಲಗಳ ಮಾಹಿತಿ ಪ್ರಕಾರ ನೋಡೋದಾದ್ರೆ ಸಾವಿನ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. ಸುಮಾರು 80ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಪಾಕಿಸ್ತಾನ ಕೊಟ್ಟಂತಹ ಅಧಿಕೃತ ಮಾಹಿತಿಯನ್ನು ನೋಡೋದಾದ್ರೆ 28 ಜನ ಸಾವನ್ನಪ್ಪಿದ್ದಾರೆ, 150ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಆ ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇದೆ. ಇನ್ನು ಇದರ ಹೊಣೆಯನ್ನ ಯಾರು ಹೊತ್ಕೊಂಡಿದ್ದಾರೆ ಅಥವಾ ಯಾರಾದರೂ ಹೊತ್ಕೊಂಡಿದ್ದಾರ ಅಂತ ನಾವು ಗಮನಿಸೋದಾದ್ರೆ ಸದ್ಯದ ಮಟ್ಟಿಗೆ ಆ ರೀತಿಯಾಗಿರ್ತಕ್ಕಂಥ ಅಧಿಕೃತವಾದಂಥ ಹೇಳಿಕೆಗಳು ಬಂದಿಲ್ಲ. ಆದರೆ ಮೂಲಗಳ ಪ್ರಕಾರ ನೋಡೋದಾದ್ರೆ ಆಮೇಲೆ ಪಾಕಿಸ್ತಾನದ ಮಾಧ್ಯಮಗಳು ಮಾಡ್ತಿರುವಂಥ ವರದಿಗಳನ್ನು ಗಮನಿಸೋದಾದ್ರೆ ಎರಡು ವಿಷಯಗಳು ಸ್ಪಷ್ಟವಾಗುತ್ತೆ. ಇಲ್ಲಿ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಅಂತ ಏನು ಉಗ್ರ ಸಂಘಟನೆ ಇದೆ, ಆ ಉಗ್ರ ಸಂಘಟನೆಯ ಕಾರ್ಯ ಮತ್ತು ಅವರ ಒಂದು ಮಾಡಸ್ ಅಪರಂಡಿ ಏನಿದೆ ಅದು ಇದೇ ರೀತಿಯಾಗಿರ್ತಕ್ಕಂಥದ್ದು. ಅತ್ಯಂತ ಭದ್ರತೆ ಇರತಕ್ಕಂತಹ ಒಂದು ಮಾಸ್ಕ್ ಒಳಗಡೆ, ಒಂದು ಮಸೀದಿ ಒಳಗಡೆ ಇಂಥ ಬ್ಲಾಸ್ಟ್ ಆಗಬೇಕಾದ್ರೆ ಅದಕ್ಕೆ ಸಾಕಷ್ಟು ತಯಾರಿ ಬೇಕಾಗುತ್ತೆ, ಒಳಗಿನವರ ಸಹಾಯ ಕೂಡ ಬೇಕಾಗುತ್ತೆ. ಎರಡನೆಯದಾಗಿ ನೋಡೋದಾದ್ರೆ ಇದು ಸ್ಥಳೀಯವಾಗಿರ್ತಕ್ಕಂಥ ಅಲ್ಲಿ ಅಧಿಕಾರಿ ವರ್ಗಗಳ ಮಧ್ಯದಲ್ಲಿನ ಒಂದು ಹೊಡೆದಾಟ ಅಥವಾ ಒಂದು ಕಿಚ್ಚೆ ಏನಿದೆ, ಆ ಕಿಚ್ಚೆ ಈ ಬ್ಲಾಸ್ಟ್ಗೂ ಕೂಡ ಕಾರಣ ಆಗಿರುವಂಥ ಸಾಧ್ಯತೆ ಇದೆ ಅಂತ. ಯಾಕಂದ್ರೆ ಇಡೀ ಒಂದು ಪಾಕಿಸ್ತಾನ ಸೊಸೈಟಿ ಇವತ್ತು ಎರಡು ಭಾಗವಾಗಿ ವಿಂಗಡಣೆ ಆಗಿರೋದನ್ನ ಕಾಣ್ತಾ ಇದ್ದೀವಿ. ಒಂದು ಭಾಗ ನೋಡೋದಾದ್ರೆ ಈ ಇಮ್ರಾನ್ ಖಾನ್, ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬೆಂಬಲಿತವಾಗಿರ್ತಕ್ಕಂಥ ಪಿಟಿಐ, ಇನ್ನೊಂದು ಈ ಒಂದು ಅಲ್ಲಿಯ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಅಲ್ಲಿ ಮಿಲಿಟರಿಗೆ ಸಪೋರ್ಟಿವ್ ಆಗಿರ್ತಕ್ಕಂಥ ಒಂದು ಬಣ. ಇನ್ನು ಮಿಲಿಟರಿಯಲ್ಲಿಯೇ ಕೂಡ ಎರಡು ಮೂರು ಬಣಗಳಿದಾವೆ. ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಚೀಫ್ ಆಗಬೇಕಾದಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ. ಯಾಕಂದ್ರೆ ಅಲ್ಲಿ ಅಷ್ಟು ದುಡ್ಡಿದೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಅವಕಾಶ ಇದೆ. ಇಂಥ ಒಂದು ಅಧಿಕಾರವನ್ನು ಪಡೆದುಕೊಳ್ಳೋಕ್ಕೋಸ್ಕರ ಕೂಡ ಅಲ್ಲಿ ಪೈಪೋಟಿ ನಡೀತಾನೆ ಇದೆ. ಹೀಗಾಗಿ ಇದು ಉಗ್ರ ಸಂಘಟನೆಯ ಕೃತ್ಯನ ಅಥವಾ ಒಳಗಿನವರ ಕೃತ್ಯನ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದಾವೆ. ಆದರೆ ಒಂದು ಮಾಡಸ್ ಅಪರಂಡಿಯನ್ನು ಗಮನಿಸ್ತಾ ಇದೆ, ತೆಹರಿಕೆ ತಾಲಿಬಾನ್ನ ಒಂದು ಕಾರ್ಯವೈಖರಿ ಮತ್ತು ಕಾರ್ಯ ಇದರಲ್ಲಿ ಇರತಕ್ಕಂಥ ಕೈವಾಡ ಇರತಕ್ಕಂಥ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ದಟ್ಟವಾಗಿ ಕಂಡು ಬರ್ತಾ ಇದ್ದಾವೆ. ನವಿತ, ಯಾವ ಉಗ್ರರನ್ನ ಇವರು ಸಾಕಿದ್ರು, ಯಾವ ಹಾವುಗಳನ್ನು ತಮ್ಮ ಹಿತ್ತಲಲ್ಲಿ ಸಾಕಿದ್ರು, ಅದೇ ಹಾವುಗಳು ಈಗ ಕಸ್ತಾ ಇದ್ದಾವೆ. ಹಿಲ್ರಿ ಕ್ಲಿಂಟನ್ ಅವರು ಅಲ್ಲಿಗೆ ಭೇಟಿ ಕೊಟ್ಟಾಗ ಒಂದು ಮಾತನ್ನ ಹಾಗೆ ಹೇಳಿದ್ರು, ಏನಂದ್ರೆ ಯಾರಾದರೂ ತಮ್ಮ ಹಿತ್ತಲಲ್ಲಿ ಹಾವನ್ನು ಸಾಕಿದ್ರೆ ಆ ಹಾವು ಕೇವಲ ಪಕ್ಕದ ಮನೆಯವರನ್ನ ಕಚ್ಚಲ್ಲ, ನಿಮ್ಮನ್ನು ಕಚ್ಚತ್ತೆ ಅಂತ. ಆ ಮಾತು ಅಕ್ಷರಶಃ ಸತ್ಯ ಆಗ್ತಾ ಇದೆ. ಪ್ರತಿದಿನ ಈ ರೀತಿಯಾಗಿ ಹಾವುಗಳು ಅವರನ್ನ ಕಚ್ಚತಾನೆ ಇದ್ದಾವೆ. ಆ ಹಾವು ಕಚ್ಚೋದಕ್ಕೆ ಔಷಧಿ ಕೂಡ ಸಿಗದಂತ ಪರಿಸ್ಥಿತಿಗೆ ಇವತ್ತು ಆ ದೇಶ ತಲುಪಿದೆ. ನವಿತಾ, ಥ್ಯಾಂಕ್ ಯು. ರಾಘವೇಂದ್ರ ಗುಡಿ ಡೀಟೇಲ್ಸ್ ಗೆ ವೆಲ್ಕಮ್ ಬ್ಯಾಕ್. ಪ್ರಧಾನಿ ನರೇಂದ್ರ ಮೋದಿ ಪರವಾಗಿ ಲಂಡನ್ನಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬಿಬಿಸಿಯ ನ್ಯೂಸ್ ಕೇಂದ್ರ ಕಚೇರಿಯ ಬಳಿ ಕನ್ನಡಿಗರು ಜಮಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 500ಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ದಾರೆ ಪ್ರತಿಭಟನೆಯಲ್ಲಿ. ಪ್ರಧಾನಿ ಪರ ಜೈಕಾರವನ್ನ ಕೂಗ್ತಾ ಇದ್ದಾರೆ. ಬಿಬಿಸಿ ನ್ಯೂಸ್ ಕೇಂದ್ರ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ಇತ್ತೀಚೆಗಷ್ಟೇ ವಿವಾದಿತ ಸಾಕ್ಷ್ಯಚಿತ್ರವನ್ನ ಬಿಬಿಸಿ ಪ್ರದರ್ಶನ ಮಾಡಿತ್ತು. ಕರುನಾಡಿನ ಅನಿವಾಸಿ ಹಿಂದೂಗಳ ಒಕ್ಕೂಟ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ನ್ಯೂಸ್ 18 ಲೈವ್ ನಲ್ಲಿ ಅನಿವಾಸಿ ಹಿಂದೂಗಳು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋರು ಮಾತನಾಡ್ತಾರೆ. ವಿವಾದಿತ ಸಾಕ್ಷ್ಯಚಿತ್ರವನ್ನ ಬಿಬಿಸಿ ಪ್ರದರ್ಶನ ಮಾಡಿತ್ತು, ಇದು ಭಾರತದಲ್ಲಿ ನಿಷೇಧಕ್ಕೆ ಒಳಗಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಕರುನಾಡಿನ ಅನಿವಾಸಿ ಹಿಂದೂಗಳ ಒಕ್ಕೂಟ ಸದಸ್ಯರಾಗಿರುವ ವಿಜಯ್ ರಾಘವ ಕೆಎಸ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ. ನಮಸ್ಕಾರ ಎಲ್ಲರಿಗೂ, ಧನ್ಯವಾದಗಳು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ. ಹೌದು, ನೀವ್ ಹೇಳ್ತಿರೋದು ಸಾಕ್ಷರ ನಿಜ. ಸೊ ನಿನ್ನೆ ಆಲ್ಮೋಸ್ಟ್ ಒಂದು 500-600 ಜನ, ಜಸ್ಟ್ ಲಂಡನ್ ಮಾತ್ರ ಅಲ್ಲ, ಎಲ್ಲೆಲ್ಲಿ ಬಿಬಿಸಿ ಆಫೀಸ್ಗಳಿದ್ವೋ, ಲಂಡನ್, ಮ್ಯಾಂಚೆಸ್ಟರ್, ಬರ್ಮಿಂಗ್ಹ್ಯಾಮ್, ನ್ಯೂ ಕ್ಯಾಸಲ್, ಗ್ಲಾಸ್ಗೋ, ಎಲ್ಲಾ ಕಡೆ ಇಲ್ಲಿರೋ ಭಾರತೀಯ ಅನಿವಾಸಿ ಭಾರತೀಯರು ಮುತ್ತಿಗೆ ಹಾಕಿದ್ರು. ಬಿಬಿಸಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ನ ವಾಪಸ್ ರಿಪ್ಲೈ ಕೊಟ್ಟಿದೀವಿ. ಯಾಕೆ ಅಂದ್ರೆ ಬಿಬಿಸಿ ಒಂದು ಫಂಡೆಡ್ ಚಾನೆಲ್. ನಾವು ನಮ್ಮಂತವ್ರು ಕಷ್ಟಪಟ್ಟು ವರ್ಷ ವರ್ಷ ಅವರಿಗೆ 100,000 ಪೌಂಡ್ ದೇಣಿಗೆ ಕೊಟ್ರೆ ಲೈಸೆನ್ಸ್ ಫೀ ಅಂತ,
ತಗೊಂಡು ಅವರು ಅವರಿಗೆ ನಾವು ದುಡ್ಡು ಕೊಡೋದು ನಮ್ಮ ನಾವ್ ಇಲ್ಲಿರೋ ಲಂಡನ್ ಇಸ್ ಅ ಮಲ್ಟಿಕಲ್ಚರಲ್ ಸೊಸೈಟಿ ನಮ್ಮ ದುಡ್ಡು ತಗೊಂಡು ನಮ್ಮ ದೇಶದ ಬಗ್ಗೆನೆ ಅಪಪ್ರಚಾರ ಮಾಡಿ ಫೇಕ್ ನ್ಯೂಸ್ ಇದ್ ಮಾಡೋದು ಮತ್ತೆ ನಮ್ಮ ದೇಶದ ಪ್ರಧಾನಿಗೆ ಅವಮಾನ ಮಾಡಿದ್ರೆ ಪ್ರತಿಯೊಬ್ಬ ಭಾರತೀಯರಿಗೆ ಅದು ಅವಮಾನ ಮಾಡದಂಗೆ. ಯಾಕೆ ಅಂದ್ರೆ ಇವತ್ತಿನ ದಿನ ಮೋದಿ ಒಬ್ಬ ಮನುಷ್ಯ ಅಲ್ಲ, ಅವರಿಗೆ ಬಿಲಿಯನ್ಸ್ ಆಫ್ ಪೀಪಲ್ ವೋಟೆಡ್ ಹಿಮ್ ಎಲೆಕ್ಟೆಡ್ ದೆಮ್ ಆಸ್ ಎ ಲೀಡರ್ ರೆಪ್ರೆಸೆಂಟೇಟಿವ್ ಆಫ್ ದ ನೇಷನ್. ಸೊ ಬಿಬಿಸಿ ಇವತ್ತು ಅವರು ಒಬ್ಬ ಮನುಷ್ಯನಿಗೆ ಅವಮಾನ ಮಾಡ್ತಿಲ್ಲ, ಪ್ರತಿಯೊಬ್ಬ ಭಾರತೀಯರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಿದ್ದಾರೆ. ಹಂಗಾಗಿ ನಮ್ಮ ಕಹೋದಿಂದ ಮಾತ್ರ ಅಲ್ಲ, ನಿನ್ನೆ ಸಾಕಷ್ಟು ಆರ್ಗನೈಸೇಷನ್ಸ್ ಲೈಕ್ ಇನ್ಸೈಟ್ ಯುಕೆ, ಫ್ರೆಂಡ್ಸ್ ಆಫ್ ಬಿಜೆಪಿ ಯುಕೆ, ಮತ್ತೆ ಫ್ರೆಂಡ್ಸ್ ಆಫ್ ಇಂಡಿಯನ್ ಸೊಸೈಟಿ ಇಂಟರ್ನ್ಯಾಷನಲ್ ಯುಕೆ, ನ್ಯಾಷನಲ್ ಕೌನ್ಸಿಲ್ ಆಫ್ ಹಿಂದೂ ಟೆಂಪಲ್ಸ್ ಹಿಂದೂ ಕೌನ್ಸಿಲ್ ಯುಕೆ, ವಿಶ್ವ ಹಿಂದೂ ಕೇಂದ್ರ ಸೌತ್ ಹಾಲ್, ಹಿಂದೂ ಫೋರಂ ಬ್ರಿಟನ್, ಈ ತರ ಸಾಕಷ್ಟು ಜನ ಎಂತೆಂಥ ಹಿಂದೂ ಆರ್ಗನೈಸೇಷನ್ಸ್ ಇದ್ರು, ಪ್ಲಸ್ ಸಾಕಷ್ಟು ಮುಸ್ಲಿಮಾನರು ನಮ್ಮ ಭಾರತ ಮುಸ್ಲಿಮಾನರು ಕೂಡ ಬಂದು ಈ ಬಿಬಿಸಿ ಮಾಡ್ತಿರೋದು ತಪ್ಪು, ಅವರು ಈಗಿರೋ ಹಿಂದೂ ಮತ್ತೆ ಮುಸ್ಲಿಂ ಹಾರ್ಮನಿನ ಇದ್ ಮಾಡೋದಿಕ್ಕೆ 20 ವರ್ಷದ ಹಳೆಯ ಒಂದು ನ್ಯೂಸ್ ಅನ್ನು ಕೆದಕಿ ಅದನ್ನ ಟ್ವೀಟ್ ಮಾಡಿ ಒಂದು ಒಂದು ಪಕ್ಷದ ಜನ ಹಿಂದೂಗಳು ಮಾತ್ರ ತಪ್ಪಿದೆ ಅನ್ನೋ ತರ ಒಂದು ಏನಂತಾರೆ ಅಡಲ್ಟ್ರೇಟೆಡ್ ನ್ಯೂಸ್ ನ ಜನರಿಗೆ ತಲುಪಿಸ್ತಿದ್ದಾರೆ. ಇದು ತುಂಬಾ ತಪ್ಪು. ಆಮೇಲೆ ದಿಸ್ ಈಸ್ ನಾಟ್ ಜಸ್ಟ್ ಫಾರ್ ಪೀಪಲ್ ಇನ್ ಇಂಟರ್ನ್ಯಾಷನಲ್ ಲೆವೆಲ್, ಯುಕೆ ಮತ್ತೆ ಭಾರತಕ್ಕೆ ಒಂದು ಬಹಳ ಬಾಂಧವ್ಯ ಇದೆ, ಸ್ಟ್ರಾಂಗ್ ಬಾಂಡ್ ಇದೆ, ಅದು ಇವತ್ತಿನ ದಿನ ಅಲ್ಲಾಡ್ತಿದೆ. ಈಗ ಆ ಪ್ರೊಟೆಸ್ಟ್ ಬೇರೆ ರೀತಿಯಾಗಿ ಕನ್ವರ್ಟ್ ಮಾಡ್ಲಾಗ್ತದೆ, ಮೆಸೇಜ್ ಕೊಡ್ಲಾಗ್ತದೆ, ಅಲ್ಲ ಆ ರೀತಿಯ ಪ್ರೊಟೆಸ್ಟ್ ಅಲ್ಲ ಅದು, ಇದು ಯಾರು ಅನಿವಾಸಿ ಭಾರತೀಯರು ಮಾಡ್ತಾ ಇಲ್ಲ, ಅದು COVID-19 ವ್ಯಾಕ್ಸಿನ್ ಗೋಸ್ಕರ ಮಾಡ್ತಾ ಇರುವಂತ ಪ್ರೊಟೆಸ್ಟ್, ಆ ರೀತಿಯಾಗಿ ಹೇಳುವಂತಹ ಪ್ರಯತ್ನಗಳು, ರಾಂಗ್ ಮೆಸೇಜ್ ಅನ್ನು ಕೊಡುವಂತಹ ಪ್ರಯತ್ನಗಳು ಆಗ್ತಾ ಇದೆಯಾ? ಇಲ್ಲ, ಆತರ ಮಾಡ್ತಿದ್ದಾರೆ ಜನ, ಬಟ್ ನಿನ್ನೆ ಆಗಿದ್ದು ಮಾತ್ರ ಖಂಡಿತ ಇಟ್ ಈಸ್ ಅಗೇನಿಸ್ಟ್ ಬಿಬಿಸಿ, ಸ್ಪೆಷಲಿ ಫಾರ್ ದ ಡಾಕ್ಯುಮೆಂಟ್ರಿ ದಟ್ ದೇ ಹ್ಯಾವ್ ರಿಲೀಸ್ಡ್ ಅಗೇನಿಸ್ಟ್ ಶ್ರೀ ಮೋದಿ ಜಿ, ಖಂಡಿತ ಅದು ಅವರ ವಿರುದ್ಧ. ಪ್ಲಸ್ ಅವರಿಗೆ ಈಗ ಇದು ದಿಸ್ ಇಸ್ ನಾಟ್ ಫಸ್ಟ್ ಟೈಮ್ ಬಿಬಿಸಿ ಹ್ಯಾವ್ ಡನ್ ಸಮಥಿಂಗ್ ಲೈಕ್ ದಿಸ್, ಪದೇ 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 ನಮಗೆ ಹರ್ಟ್ ಆಗೋ ತರ ನ್ಯೂಸ್ ರಿಲೀಸ್ ಮಾಡೋದು. ಮತ್ತೆ ನಮ್ಮ ಭಾರತನ ಒಂದು ಇಂಟರ್ನ್ಯಾಷನಲ್ ಫೋರಂ ಒಂದು ಮಾಡ್ಯೂಲ್ ಅಲ್ಲಿ ಕಮ್ಮಿ ಮರ್ಯಾದೆ ಸಿಗೋ ಹಾಗೆ ಮಾಡೋದು, ಸಪ್ರೆಸ್ ಮಾಡುವಂತ ನ್ಯೂಸ್ ರಿಲೀಸ್ ಮಾಡೋದು, ಇದು ಪದೇ ಪದೇ ಬಿಬಿಸಿ ಮತ್ತು ವೆಸ್ಟರ್ನ್ ಮೀಡಿಯಾ ಒಂದು ಚಾಳಿ ಆಗೋಗಿದೆ. ಅನ್ಲೆಸ್ ಅಂಡ್ ಅಂಟಿಲ್ ನಮ್ಮ ಈ ಭಾರತದವರು ಎಲ್ಲೆಲ್ಲಿ NRIs ಎಲ್ಲೆಲ್ಲಿ ಇದಾರ ಅವರೆಲ್ಲ ಸ್ಟ್ರಾಂಗ್ ಮೆಸೇಜ್ ಕಳಿಸ್ಲಿಲ್ಲ ಅಂದ್ರೆ ಅವ್ರಿಗೆ ಇದೇ ಆಗ್ತಿತ್ತು. ಬಟ್ ನಿನ್ನೆ ಬಹಳ ಸ್ಟ್ರಾಂಗ್ ಮೆಸೇಜ್ ಹೋಗಿದೆ ಬಿಬಿಸಿಗೆ, ಇಲ್ಲಿರೋ ಆಲ್ಮೋಸ್ಟ್ ಬ್ರಿಟನ್ ಇನ್ ಭಾರತೀಯರೆಲ್ಲ ಲೈಸೆನ್ಸ್ ಕಿತ್ತು ಬಿಸಾಕ್ತಿದ್ದಾರೆ, ಅವರಿಗೆ ಫಂಡ್ ಡಿಫಂಡ್ ಆಗುತ್ತೆ ಬಿಬಿಸಿ, ಅಂಡ್ ಬಿಬಿಸಿ ಇಸ್ ರಿಲೈಯಿಂಗ್ ಆನ್ ಗವರ್ಮೆಂಟ್. ಸೊ ನಮ್ಮ ಆರ್ಗನೈಸೇಷನ್ಸ್ ಇಲ್ಲಿರೋ ಗವರ್ಮೆಂಟ್ ಮೇಲೂ ಪ್ರೆಷರ್ ಹಾಕ್ತಿದ್ದಾರೆ ಬಿಬಿಸಿ ಮೇಲೆ ಇತ್ತಗೊಳ್ಳೋದಿಕ್ಕೆ. ಮತ್ತೆ ಮೊನ್ನೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಇದೇ ಚರ್ಚೆ ಆಯ್ತು, ಒಬ್ರು ಪಾಕಿಸ್ತಾನ ಒರಿಜಿನ್ MP ರೈಸ್ ಮಾಡಿದ್ರು, ಈ ದೇಶದ ಪ್ರೈಮ್ ಮಿನಿಸ್ಟರ್ ರಿಷಿ ಸುನಾಕ್ ಕೂಡ ಅವರನ್ನ ದಬಾಯಿಸಿ ನೀವು ಕೂತ್ಕೊಳ್ಳಿ, ದಿಸ್ ಇಸ್ ನಾಟ್ ಕ್ಯಾರೆಕ್ಟರ್ ಆಫ್ ವಾಟ್ ಯು ಆರ್ ಎಕ್ಸ್ಪ್ಲೇನಿಂಗ್ ಅಂತ. ನಾವು ಮೌನವಾಗಿದ್ದಷ್ಟು ಇಂತಹ ಕೆಲಸ ಕಾರ್ಯಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಈಗ ಬಿಸಿ ತಟ್ಟಿದೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ವಿಜಯ್ ರಾಘವ್ ಅವರೇ, News18 ಜೊತೆ ಮಾತನಾಡಿದ್ದಕ್ಕಾಗಿ ಲಂಡನ್ ನಿಂದ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ, News18 ಜಾಲ ನಮ್ಮದು, ಬಲ ನಿಮ್ಮದು. Headlines presented by Vimal.